ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇದೀಗ ಸೆಂಟ್ರಲ್ ಗೌರ್ಮೆಂಟಿಂದ ಸುಬ್ಸಿಡಿ ಬಂದಿದೆ, ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕೇಂದ್ರ ಸರ್ಕಾರವು ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಅಡಿ ಪ್ರತಿ ಎಲ್ ಪಿ ಜಿ ಸಿಲಿಂಡರ್ಗೆ ನೀಡುತ್ತಿರುವಂತಹ 200 ರೂಪಾಯಿ ಸಬ್ಸಿಡಿಯನ್ನು ಇದೀಗ 300 ರೂಪಾಯಿಗೆ ಹೆಚ್ಚಳ ಮಾಡಿದೆ. ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಎಂದು ಸೆಂಟ್ರಲ್ ಮಿನಿಸ್ಟರ್ ಅನುರಾಗ್ ಠಾಕೂರ್ ತಿಳಿಸಿದ್ದಾರೆ. ಉಜ್ವಲ ಯೋಜನೆಯಡಿ ಫಲಾನುಭವಿಗಳು ಪ್ರಸ್ತುತ 12.2 ಕೆ ಜಿ ಸಿಲಿಂಡರ್ಗೆ 703 ರೂಪಾಯಿ ಪಾವತಿಸುತ್ತಿದ್ದಾರೆ. ಮಾರುಕಟ್ಟೆ ಬೆಲೆ 903 ರೂಪಾಯಿ ಇದೆ. ಇದೀಗ ಹೊಸ ಸಬ್ಸಿಡಿ ದರದನ್ವಯ ಪ್ರತಿ ಸಿಲಿಂಡರ್ಗೆ 600 ರೂಪಾಯಿ ಮಾತ್ರ ಪಾವತಿ ಮಾಡಬೇಕಾಗುತ್ತದೆ. ಇದು ಫ್ರೆಂಡ್ಸ್, ಇದೊಂಥರ ಶುಭಸುದ್ದಿ ಅಂತಲೇ ಅನ್ಬೋದು. ಸ್ವಲ್ಪ ಸಿಲಿಂಡರ್ ರೇಟ್ ಕಡಿಮೆ ಆಗುತ್ತೆ. ಒಂದು ವೇಳೆ ನೀವಿನ್ನೂ ಉಜ್ವಲ ಯೋಜನೆಯಡಿ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂತಂದ್ರೆ ಅದಕ್ಕೆ ಬೇಕಾಗುವಂತಹ ದಾಖಲೆಗಳು ಮತ್ತು ಅರ್ಹತೆ ಏನು ಎಂಬುದನ್ನು ನಾನು ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ನನ್ನ ಚಾನಲಲ್ಲಿರುತ್ತೆ, ಅದನ್ನು ನೀವು ನೋಡಿ ನೀವು ಅಪ್ಲೈ ಮಾಡಬಹುದು. ಮತ್ತು ಇನ್ನೊಂದು ಏನಂದರೆ, ಇದು ಉಜ್ವಲ ಯೋಜನೆಯಡಿ ಮಾತ್ರ ಕೊಡ್ತಾ ಇದ್ದಾರೆ. ನೀವು ನಾರ್ಮಲ್ ಡೈರೆಕ್ಟಾಗಿ ಹೋಗಿ ಸಿಲಿಂಡರ್ ತೊಗೊಂಡಿದ್ದಂದರೆ ಅವ್ರಿಗಾಗಲ್ಲ. ಇದು ಉಜ್ವಲ ಯೋಜನೆಯಡಿ ಅಪ್ಲೈ ಮಾಡಿರುವಂತಹ ಫಲಾನುಭವಿಗಳು ಮಾತ್ರ ಇದು ಅನ್ವಯ ಆಗುತ್ತೆ ಅಷ್ಟೇ. ಸೊ ಇದು ಫ್ರೆಂಡ್ಸ್ ಇವತ್ತಿನ ಮಾಹಿತಿ. ನೀವು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಶುಭ ದಿನ.